ನಮಸ್ತೆ. ಎಂದಿನಂತೆ ಒಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದೆ. ವಿಷಯ ತಲ್ಕಲ್ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಗೌಡ ಪೊಲೀಸ್ ಪಾಟೀಲ್ ಇವರ ಬಗ್ಗೆ. ಇವರು ಇಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸುಮಾರು 5 ತಿಂಗಳು ಕಳೆಯುತ್ತಾ ಬಂತು. ಇವರು ಮಾಡಿದ ಸೇವಾ ಕಾರ್ಯಗಳು, ಇವರು ಮೂಲ ಸಂಘ ಪರಿವಾರದವರು, ಮುಂಚೆ ಅದನ್ನು ತಿಳಿಸ್ಬಿಡ್ತಾನೆ. ತದನಂತರ ಇವರು ಮಾಡಿದ ಸೇವಾ ಕಾರ್ಯಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಇವರು ಖುದ್ದು ತಾವೇ ಕಸಬರಿಗೆ ಹಿಡಿದು ಕಸ ಬೆಳೆದು ವಾರ್ಡಿನಲ್ಲಿ ಕಸ ಬೆಳೆದು ಮತ್ತೊಬ್ಬರಿಗೆ ಪ್ರೇರಣೆಯಾಗಿ ನಿಂತ ಗ್ರಾಮ ಪಂಚಾಯಿತಿ ಸದಸ್ಯರು. ಇವರು ಒಬ್ಬ ರಾಜಕಾರಣಿ ಯಾವ ಥರ ಇರಬೇಕು ಎಂದು ಇವರನ್ನ ನೋಡಿ ಕಲಿತರೆ ಒಳ್ಳೆಯದು. ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಗೆದ್ದರೆ ಸಾಕು, ವಾರ್ಡ್ನಾಗ ಬರೋದಲ್ಲ, ವಾರ್ಡ್ ಕಡೆ ತಿರುಗಿನೂ ನೋಡಲ್ಲ, ಬರೋದು ಬೇಡ, ತಿರುಗಿ ನೋಡಲ್ಲ, ವಾರ್ಡ್ ಇದೆ ಅಂತ ನೋಡಲ್ಲ. ಇಂಥದ್ರ ಬಗ್ಗೆ ವಾರ್ಡ್ನಲ್ಲಿ ತಾವೇ ಖುದ್ದು ಬಲ್ಪ್ ಹಾಕಿದ್ದುಂಟು, ಗಟರ ಕ್ಲೀನ್ ಮಾಡಿದ್ದುಂಟು ತಾವೇ, ಮತ್ತೆ ಕಸವರಿಗೆ ಹಿಡಿದು ಕಸ ಬಳಿದದ್ದು ಉಂಟು. ಇದೆಲ್ಲ ಸೈಡಲ್ಲಿ ನಿಮಗೆ ವಿಡಿಯೋ ಫೋಟೋಸ್ ಬರ್ತಿದೆ, ತುಂಬ ಹಳೆಯದು, ಬಟ್ ಪ್ರೇರಣೆಗಾಗಿ ಹೇಳ್ತಾ ಇದ್ದೇನೆ. ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಏನಿದ್ದೀರಿ, ನೀವು ಅವರ ಬಗ್ಗೆ ನೋಡಿ ತಿಳ್ಕೋಬೇಕು. ಮತ್ತೆ ಕೋವಿಡ್ ಕೇರ್ ಸೆಂಟರಲ್ಲಿ ಹೋಗಿ ಅವರೇ ಖುದ್ದು ಸೇವಾ ಕಾರ್ಯ ಮಾಡಿದ್ದು ಉಂಟು, ಅವನ್ನೆಲ್ಲ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತೀರಿ. ಇವಾಗ ನಾನು ನಿಮಗೆ ಅವರ ಬಗ್ಗೆ ಸ್ವಲ್ಪ ತಿಳಿಸಿಕೊಟ್ಟೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಧನ್ಯವಾದ.